ಭಾರತದ ವೈಭವಯುತ ಸ್ವಾತಂತ್ರ್ಯ ಹೋರಾಟವು ಆಧುನಿಕ ಜಗತ್ತು ಕಂಡ ಅದ್ಭುತ ಮತ್ತು ಮಹತ್ವದ ಚಳುವಳಿಗಳಲ್ಲಿ ಒಂದಾಗಿದೆ. ಭಾರತದ ಸ್ವಾತಂತ್ರ್ಯ ಹೋರಾಟದಲ್ಲಿ ಈ ದಿನ ಮಹತ್ವಪೂರ್ಣ ದಿನವಾಗಿದೆ. 1920 ಸೆಪ್ಟೆಂಬರ್ 5ರಂದು ಸ್ವರಾಜ್ ಬೇಡಿಕೆಯನ್ನು ಮುಂದಿಟ್ಟುಕೊಂಡು ಬ್ರಿಟಿಷ್ ಆಡಳಿತದ ವಿರುದ್ಧ ಅಸಹಕಾರ ಚಳವಳಿ ನಡೆಸಲು ಒಪ್ಪಿಗೆ ಸೂಚಿಸಲಾಯಿತು. ಇದು ಮಹಾತ್ಮ ಗಾಂಧೀಜಿಯವರ ಮೊದಲ ಪ್ಯಾನ್ ಇಂಡಿಯಾ ಸತ್ಯಾಗ್ರಹವಾಗಿತ್ತು. 1919ರ ಏಪ್ರಿಲ್ನಲ್ಲಿ ಅಮೃತಸರದ ಜಲಿಯನ್ ವಾಲಾಬಾಗ್ನಲ್ಲಿ ನಡೆದ ಹತ್ಯಾಕಾಂಡದ ವಿರುದ್ಧ ಭಾರತದಲ್ಲಿ ಎದ್ದ ವ್ಯಾಪಕ ಆಕ್ರೋಶದಿಂದ ಈ ಚಳವಳಿ ಹುಟ್ಟಿಕೊಂಡಿತು. ಜಲಿಯನ್ ವಾಲಾಬಾಗ್ ಹತ್ಯಾಕಾಂಡದಲ್ಲಿ ಬ್ರಿಟಿಷ್ ನೇತೃತ್ವದ ಸೈನ್ಯವು ಸಾವಿರಾರು ಭಾರತೀಯರನ್ನು ಕೊಂದಿತ್ತು. ಜಲಿಯನ್ ವಾಲಾಬಾಗ್ ಹತ್ಯಾಕಾಂಡಕ್ಕೆ ಕಾರಣರಾದ ಬ್ರಿಟಿಷ್ ಸೇನಾಧಿಕಾರಿಗಳು, ಸೇನಾಪಡೆಗಳು, ಅದರಲ್ಲೂ ವಿಶೇಷವಾಗಿ ಬ್ರಿಟಿಷ್ ಸೇನಾಪಡೆಯ ನೇತೃತ್ವ ವಹಿಸಿದ್ದ ಜನರಲ್ ಡಯರ್ ವಿರುದ್ಧ ಸಾಕಷ್ಟು ಸೂಕ್ತ ಕ್ರಮ ಕೈಗೊಳ್ಳಲು ವಿಫಲರಾಗಿದ್ದ ಬ್ರಿಟಿಷ್ ಆಡಳಿತದ ವಿರುದ್ಧ ಭಾರತೀಯರ ರೋಷ, ಕ್ರೋಧ ಮತ್ತು ಆಕ್ರೋಶ ಹೆಚ್ಚಾಗಿತ್ತು. ಈ ನಿಟ್ಟಿನಲ್ಲಿ ಗಾಂಧೀಜಿ ನೇತೃತ್ವದ ಅಸಹಕಾರ ಸತ್ಯಾಗ್ರಹ ಚಳವಳಿಯಲ್ಲಿ ಅಹಿಂಸಾ ಹೋರಾಟದ ಮಾರ್ಗಗಳನ್ನು ಅಳವಡಿಸಿಕೊಳ್ಳಲಾಗಿತ್ತು. ಈ ಚಳವಳಿಯಲ್ಲಿ ಭಾರತೀಯರು ಬ್ರಿಟಿಷ್ ಸರ್ಕಾರದ ಶಿಕ್ಷಣ ಸಂಸ್ಥೆಗಳನ್ನು ಬಹಿಷ್ಕರಿಸಿದರು. ನ್ಯಾಯಾಲಯಗಳು, ಸರ್ಕಾರಿ ಸೇವೆಗಳು, ವಿದೇಶಿ ಸರಕುಗಳು ಮತ್ತು ಚುನಾವಣೆಗಳನ್ನು ಬಹಿಷ್ಕರಿಸಿದರು. ಅಲ್ಲದೆ ತೆರಿಗೆ ಪಾವತಿಸುವುದನ್ನು ನಿರಾಕರಿಸಿದರು. ಈ ರೀತಿ ಭಾರತೀಯರೆಲ್ಲರೂ ಇದೇ ಮೊದಲ ಬಾರಿಗೆ ಒಗ್ಗಟ್ಟು ಪ್ರದರ್ಶಿಸಿ ಒಟ್ಟಾಗಿ ಬ್ರಿಟಿಷರ ವಿರುದ್ಧ ತಿರುಗಿ ಬಿದ್ದಿದ್ದನ್ನು ಕಂಡ ಬ್ರಿಟಿಷರು ಗಾಬರಿಯಾದರು. ಆದರೂ ಅಹಿಂಸಾ ಚಳವಳಿಯ ಪರ್ವ ಆರಂಭವಾದಾಗ ಹಲವಾರು ಹಿಂಸಾಚಾರ ಘಟನೆಗಳು ಸಂಭವಿಸಿ ಈ ಚಳವಳಿ ಹಿನ್ನಡೆಯನ್ನು ಕಂಡಿತು. ಈ ಎಲ್ಲಾ ಬೆಳವಣಿಗೆಗಳ ನಂತರ 1922 ಫೆಬ್ರವರಿಯಲ್ಲಿ ಉದ್ರಿಕ್ತವಾದ ಗುಂಪು ಉತ್ತರ ಪ್ರದೇಶದ ಚೌರಿ ಚೌರಾದಲ್ಲಿ ಪೊಲೀಸ್ ಅಧಿಕಾರಿಗಳನ್ನು ಕೊಂದು ಹಾಕಿತು. ಆಗ ವಿಕೋಪ ಪರಿಸ್ಥಿತಿಯನ್ನ ಸೂಕ್ಷ್ಮವಾಗಿ ಗಮನಿಸಿದ ಮಹಾತ್ಮ ಗಾಂಧೀಜಿ ಅವರು ಅಹಿಂಸಾ ಚಳವಳಿಯನ್ನ ತಕ್ಷಣವೇ ನಿಲ್ಲಿಸಿದರು. ಸ್ವರಾಜ್ಯ ಪಡೆಯುವ ಗುರಿಯನ್ನ ಸಾಧಿಸಲು ಸಾಧ್ಯವಾಗಲಿಲ್ಲ. ಆದರೆ ಈ ಚಳವಳಿಯು ಲಕ್ಷಾಂತರ ಭಾರತೀಯರಿಗೆ ಅಪಾರ ಪ್ರೋತ್ಸಾಹ ನೀಡಿತು. ಮಧ್ಯಮ ವರ್ಗದಿಂದ ಸಾಮೂಹಿಕ ಆಂದೋಲನವಾಗಿ ರಾಷ್ಟ್ರೀಯತೆಯೊಂದಿಗೆ ಪರಿವರ್ತನೆಯಾಗಲು ಈ ಹೋರಾಟ ಅಪಾರ ಸ್ಫೂರ್ತಿಯನ್ನು ನೀಡಿತು. ದೇಶದಲ್ಲಿ ರಾಷ್ಟ್ರೀಯ ಹುರುಪು, ಉತ್ಸಾಹ ಹೆಚ್ಚಾಗಲು ಈ ಹೋರಾಟವು ಕಾರಣವಾಯಿತು. ಅಲ್ಲದೆ ಈ ಸಂದರ್ಭದಲ್ಲಿ ಹಲವಾರು ಭಾರತೀಯ ಶಾಲೆಗಳು, ಕಾಲೇಜುಗಳು ಆರಂಭವಾದವು. ಭಾರತದಲ್ಲಿ ತಯಾರಾದ ಸರಕುಗಳು ಮತ್ತು ಉತ್ಪನ್ನಗಳು ಅತ್ಯಂತ ಜನಪ್ರಿಯತೆ ಪಡೆದವು. ದಕ್ಷಿಣ ಭಾರತದ ಮಹಾನ್ ದೇಶಪ್ರೇಮಿ, ಸ್ವಾತಂತ್ರ್ಯ ಹೋರಾಟಗಾರ, ತಮಿಳುನಾಡಿನ ಧೀಮಂತ ನಾಯಕ, ಕಪ್ಪನೊಟ್ಟಿಯ ತಮಿಜಾನ್ ವಿಒ ಚಿದಂಬರಂ ಪಿಳ್ಳೈ, ತಮಿಳಿನಲ್ಲಿ ಅವರು ವವುಸಿ ಎಂದೇ ಜನಪ್ರಿಯರು. 1872 ಸೆಪ್ಟೆಂಬರ್ 5ರಂದು ತಮಿಳುನಾಡಿನ ತಿರುನಲ್ವೇಲಿ ಜಿಲ್ಲೆಯಲ್ಲಿ ಜನಿಸಿದರು. ಅವರು ಯೌವನದ ದಿನಗಳಿಂದಲೂ ಬಾಲಗಂಗಾಧರ್ ತಿಲಕ್ ಅವರಿಂದ ಪ್ರಭಾವಿತರಾಗಿದ್ದರು. ಅಲ್ಲದೆ ಮದ್ರಾಸ್ ಪ್ರಾಂತ್ಯದಲ್ಲಿ ಜನಜನಿತರಾಗಿದ್ದ ಅಂದಿನ ಮಹಾನ್ ನಾಯಕರಾಗಿದ್ದ ಸುಬ್ರಹ್ಮಣ್ಯ ಶಿವ ಮತ್ತು ಸುಬ್ರಹ್ಮಣ್ಯ ಭಾರತಿ ಅವರ ಆದರ್ಶಗಳಿಗೆ ಮಾರು ಹೋಗಿದ್ದರು. ಮದ್ರಾಸ್ ಪ್ರೆಸಿಡೆನ್ಸಿಯಲ್ಲಿ ಸ್ವದೇಶಿ ಆಂದೋಲನಕ್ಕೆ ಈ ಇಬ್ಬರು ನಾಯಕರು ನೇತೃತ್ವ ವಹಿಸಿ ಜನರಲ್ಲಿ ದೇಶಪ್ರೇಮದ ಕಿಚ್ಚು ಹತ್ತಿಸಲು ಹೋರಾಟ ನಡೆಸಿದ್ದರು. ಹೆಸರಾಂತ ವಕೀಲರಾಗಿದ್ದ ವಿಒ ಚಿದಂಬರಂ ಪಿಳ್ಳೈ ಅವರು ದೇಶೀಯ ಕೈಮಗ್ಗ ಉದ್ದಿಮೆಗಳನ್ನು ಪ್ರೋತ್ಸಾಹಿಸಲು ಧರ್ಮಸಂಘ ನೇಸವು ಚಲೈ ಸ್ಥಾಪಿಸಿದರು. ಭಾರತದಲ್ಲಿ ತಯಾರಾದ ಕೈಮಗ್ಗ ಸೇರಿದಂತೆ ನಾನಾ ಉತ್ಪನ್ನಗಳನ್ನು ದೇಶವಾಸಿಗಳಿಗೆ ತಲುಪಿಸಲು ಹಾಗೂ ಮಾರಾಟ ಮಾಡಲು ಅವರು ಸ್ವದೇಶಿ ಮಳಿಗೆಗಳನ್ನು ಆರಂಭಿಸಿದರು. ರಾಷ್ಟ್ರೀಯ ಉಗ್ರಾಣ, ಮದ್ರಾಸ್ ಅಗ್ರೋ ಇಂಡಸ್ಟ್ರಿಯಲ್ ಸೊಸೈಟಿ ಲಿಮಿಟೆಡ್ ಮತ್ತು ದೇಶಾಭಿಮಾನ ಸಂಘ ಮತ್ತಿತರ ಸಂಘ ಸಂಸ್ಥೆಗಳು ಸ್ಥಾಪನೆಯಾಗಲು ಅವರು ಪ್ರಮುಖ ಪಾತ್ರ ವಹಿಸಿದ್ದರು. 1905ರಲ್ಲಿ ಬಂಗಾಳ ವಿಭಜನೆಯಾದಾಗ ನೇರವಾಗಿ ರಾಜಕೀಯ ಹೋರಾಟಕ್ಕೆ ಧುಮುಕಿದರು. ಬೆಳ್ಳಿಪ್ಪ ನಿಮ್ಮಲೈಯುಲಾವುವೋ, ಅಡಿಮೇಲೈ ಕಡಲ್ ಮುಳುದುಂ ಕಪ್ಪಲ್ ಬಿಡುವೋ. ಬೆಳ್ಳಿಪ್ಪ ನಿಮ್ಮಲೈಯುಲಾವುವೋ, ಅಡಿಮೇಲೈ ಕಡಲ್ ಮುಳುದುಂ ಕಪ್ಪಲ್ ಬಿಡುವೋ. ಭಾರತದ ಹಡಗು ಉದ್ಯಮದಲ್ಲಿ ಬ್ರಿಟಿಷರು ಹೊಂದಿದ್ದ ಪ್ರಾಬಲ್ಯವನ್ನು ಕಡಿಮೆ ಮಾಡುವ ಉದ್ದೇಶದಿಂದ 1906 ನವೆಂಬರ್ 12ರಂದು ವಿಒ ಚಿದಂಬರಂ ಪಿಳ್ಳೆ ಅವರು
ಸ್ವದೇಶಿ ಸ್ಟೀಮ್ ನೆವಿಗೇಷನ್ ಕಂಪನಿ ಆರಂಭಿಸಿ ಕಂಪನಿಗೆ ಎರಡು ಹಬೆ ಚಾಲಿತ ಹಡಗುಗಳನ್ನು ಖರೀದಿಸಿದರು. ಎಸ್ಎಸ್ ಗಾಲಿಯಾ ಮತ್ತು ಎಸ್ಎಸ್ ಲಾವು ಹೆಸರಿನ ಈ ಎರಡು ಹಡಗುಗಳು ತಮಿಳುನಾಡಿನ ಟುಟಿಕೋರಿನ್ ಮತ್ತು ಕೊಲಂಬ ನಡುವೆ ನಿಯಮಿತ ಹಡಗು ಸೇವೆಯನ್ನು ಆರಂಭಿಸಿದವು. ಸ್ವದೇಶಿ ಚಳುವಳಿಯ ನೆಲೆಯನ್ನು ವಿಸ್ತಾರಗೊಳಿಸುವ ಅವರ ಪ್ರಯತ್ನಗಳು ದಿನದಿಂದ ದಿನಕ್ಕೆ ಹೆಚ್ಚುತ್ತಾ ಸಾಗಿದವು. ಇದು ಬ್ರಿಟಿಷ್ ರಾಜ್ ಆಡಳಿತದ ಕಣ್ಣು ಕುಕ್ಕಿತು. ಬ್ರಿಟಿಷ್ ಆಡಳಿತದ ವಿರುದ್ಧ ಅವರ ಸಂಘರ್ಷ ಹೆಚ್ಚಾಗಲು ಇದು ಕೂಡ ಕಾರಣವಾಯಿತು. 1908 ಮಾರ್ಚ್ 12 ಬ್ರಿಟಿಷ್ ಆಡಳಿತವು ಪಿಳ್ಳೆ ಅವರ ಮೇಲೆ ದೇಶದ್ರೋಹದ ಆರೋಪ ಹೊರಿಸಿ ಬಂಧಿಸಿತು. ಅಲ್ಲದೆ ಅವರ ಬ್ಯಾರಿಸ್ಟರ್ ಪರವಾನಗಿಯನ್ನು ರದ್ದು ಮಾಡಿತು. ನ್ಯಾಯಾಲಯ ಅವರನ್ನು 2 ಜೀವಾವಧಿ ಶಿಕ್ಷೆಗೆ ಒಳಪಡಿಸಿತು. ನಂತರ ಮದ್ರಾಸ್ ಹೈಕೋರ್ಟ್ ಅವರ ಶಿಕ್ಷೆಯನ್ನು ಕಡಿಮೆ ಮಾಡಿದ ಹಿನ್ನೆಲೆಯಲ್ಲಿ ವವುಸಿ ಅವರು 1912 ಡಿಸೆಂಬರ್ ಅಂತ್ಯದಲ್ಲಿ ಕಾರಾಗೃಹ ಶಿಕ್ಷೆಯಿಂದ ಹೊರಬಂದರು. ಕೊನೆ ಉಸಿರಿರುವ ತನಕ ದೇಶದ ಸ್ವಾತಂತ್ರ್ಯಕ್ಕಾಗಿ ಹೋರಾಡುವ ಕೆಚ್ಚೆದೆ ಹೊಂದಿದ್ದ ವವುಸಿ ಅವರು 1936 ಅಂತ್ಯಕಾಲದಲ್ಲಿ ನಿಧನರಾದರು. ತಮಿಳಿನ ಹೆಸರಾಂತ ವಿದ್ವಾಂಸರಾಗಿದ್ದ ಅವರು ಉತ್ತಮ ಬರಹಗಾರರೂ ಆಗಿದ್ದರು. ದಣಿವರಿಯದ ಅಪ್ರತಿಮ ಸ್ವಾತಂತ್ರ್ಯ ಹೋರಾಟಗಾರರಾಗಿ ದೇಶಕ್ಕೆ ಸ್ವಾತಂತ್ರ್ಯ ತಂದುಕೊಡಲು, ಸ್ವರಾಜ್ಯ ಸ್ಥಾಪಿಸಲು ಬ್ರಿಟಿಷ್ ಆಡಳಿತ ಶಾಹಿ ವಿರುದ್ಧ ಸದಾ ಪ್ರತಿರೋಧ ಹೋರಾಟ ಸಂಘರ್ಷವನ್ನು ನಡೆಸಿದ ವವುಸಿ ಅವರ ತ್ಯಾಗ, ನಿಸ್ವಾರ್ಥ ದೇಶಪ್ರೇಮದ ಬದುಕು ನಮ್ಮೆಲ್ಲರಿಗೂ ಯಶೋಗಾಥೆಯಾಗಿದೆ. ಈ ಮಹಾನ್ ದೇಶದೆಡೆಗೆ ವವುಸಿ ಅವರಿಗಿದ್ದ ಪ್ರೀತಿಯನ್ನು ಕಂಡು ನಾವು ಮೂಕವಿಸ್ಮಿತರಾಗಿದ್ದೇವೆ. ಸದಾ ಗೌರವ ಸಲ್ಲಿಸುತ್ತೇವೆ, ವಂದನೆ ಸಲ್ಲಿಸುತ್ತೇವೆ, ಅಭಿನಂದಿಸುತ್ತೇವೆ.